ಭಾಗವತಾಮೃತ ಸಾರ ಹೊಳೆನರಸೀಪುರದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಕೃತಿ, ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಹೊಳೆನರಸೀಪುರ, ಇಲ್ಲಿಂದ ಪ್ರಕಾಶಿತ. ಅದನ್ನು ಮುಂದುವರಿಸ್ತಾ ಇದ್ದೇವೆ. ಈಗ ಧ್ರುವನು ಮಾಡಿದ ಭಗವತ್ ಸ್ತುತಿ, ಭಾಗವತ 4ನೇ ಸ್ಕಂದದ 9ನೇ ಅಧ್ಯಾಯದಿಂದ ಆಯ್ದ ಶ್ಲೋಕಗಳು. ಭಾಗವತಾಮೃತ ಸಾರ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಓಂ ನಮೋ ಭಗವತೇ ವಾಸುದೇವಾಯ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ. ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಧ್ರುವನು ಭಗವಂತನನ್ನು ಸ್ತೋತ್ರ ಮಾಡಿದನು ಎಂತೆಂದರೆ, ಸರ್ವಶಕ್ತಿಗಳನ್ನೂ ಧರಿಸಿರುವವನಾದ ತನ್ನ ಶಕ್ತಿಯಿಂದಲೇ ನನ್ನ ಈ ಗಾಢ ನಿದ್ರೆಯಲ್ಲಿರುವ ವಾಣಿಯನ್ನು, ಮಾತನ್ನು ಜೀವ ಕಳೆಯುಳ್ಳದ್ದನ್ನಾಗಿ ಮಾಡುತ್ತಿರುವ ಪಾಣಿ ಪಾದ ಶ್ರೋತ್ರ ತ್ವಕ್ ಅಂದರೆ ಕೈ ಕಾಲು ಕಿವಿ ಚರ್ಮ ಮುಂತಾದ ಮಿಕ್ಕ ಇಂದ್ರಿಯಗಳನ್ನು ಸಚೇತನಗೊಳಿಸುತ್ತಿರುವ ವಾಕಿನೊಂದಿಗೆ ಮಾತಿನೊಂದಿಗೆ ಭಗವಂತನಾದ ಪುರುಷನೇ ನಿನಗೆ ನಮಸ್ಕಾರ. ಪುರುಷ ಅಂದರೆ ಸ್ತ್ರೀ ಪುರುಷ ಅಂತ ಅರ್ಥ ಅಲ್ಲ. ಪುರೇ ದೇಹೇ ನಿಷೀದತಿ ಇತಿ ಪುರುಷ, ದೇಹದಲ್ಲಿರುವ ಅಂತ ನೆಲೆಸಿದ ಪರಮಾತ್ಮ. ಇನ್ನು ಪೂರಯತಿ ಸರ್ವಂ ಇತಿ, ಎಲ್ಲವನ್ನು ತುಂಬಿರುವವ, ಎಲ್ಲವನ್ನು ತುಂಬಿಸುವವ, ಪೂರಣಾತ್ ಪುರುಷ ಅಂಥೇಳಿ ಅರ್ಥ, ಹೊರತು ಲಿಂಗವಾಚಕ ಅಲ್ಲ. ಏಕಸ್ತ್ವಮೇವ ಭಗವನ್ನಿದಮಾತ್ಮಶಕ್ತಿಯ ಮಾಯಾಕ್ಷಯೋರುಗುಣಯ ಮಹದಾದ್ಯಶೇಷಂ ಸೃಷ್ಟ್ವಾನುವಿಶ್ಯ ಪುರುಷಸ್ತದಸದ್ಗುಣೇಷು ನಾನೇವ ದಾರುಷು ವಿಭಾವಸುವದ್ವಿಭಾಸಿ. ಅಲೇ ಭಗವಂತನೇ, ನೀನೊಬ್ಬನೇ ಇದ್ದುಕೊಂಡು ಮಾಯೆ ಎಂಬ ಈ ನಿನ್ನ ಗುಣಮಯವಾದ ಶಕ್ತಿಯಿಂದ ಮಹತ್ತೇ ಮುಂತಾದದ್ದೆಲ್ಲವನ್ನು ಸೃಷ್ಟಿ ಮಾಡಿ ಪುರುಷನಾಗಿ ಅದರ ಒಳಹೊಕ್ಕೂಡು. ಆ ಶಕ್ತಿಯ ಅಸದ್ರೂಪವಾದ ಗುಣಗಳಾದ ಇಂದ್ರಿಯಾದಿಗಳಲ್ಲಿ ಬಗೆ ಬಗೆಯ ಕಟ್ಟಿಗೆಗಳಲ್ಲಿ ಬೆಂಕಿಯು ಬೇರೆ ಬೇರೆಯಾಗಿ ತೋರುವಂತೆ ನಾನಾ ರೂಪದಿಂದ ಇರುವವನಾಗಿ ತೋರುತ್ತಿರುವೆ. ತ್ವದ್ದತ್ತಯ ವಯುನಯೇದಮಚಷ್ಟ ವಿಶ್ವಂ ಸುಪ್ತ ಪ್ರಬುದ್ಧ ಇವನಾಥ ಭವತ್ ಪ್ರಪನ್ನ ತಸ್ಯಾಪವರ್ಗ್ಯ ಶರಣಂ ತವ ಪಾದ ಮೂಲಂ ವಿಸ್ಮರಿಯತೆ ಕೃತವಿದ ಕಥಮಾರ್ಥ ಬಂಧೋ. ನಿನ್ನನ್ನು ಶರಣ ಹೊಂದಿದ ಆತನು ನಿದ್ರಿಸುತ್ತಿದ್ದು ಎಚ್ಚೆತ್ತವನಂತೆ, ನೀನು ಇತ್ತಿರುವ ಅರಿವಿನಿಂದಲೇ ಇವೆಲ್ಲವನ್ನು ಅರಿಯುತ್ತಾನೆ. ಎಲೆಯ ಅರ್ಥ ಬಂಧುವೇ, ಅಂಥ ನಿನ್ನ ಮುಕ್ತರಿಗೆಲ್ಲ ಶರಣಸ್ಥಾನವಾದ ಪಾದ ತಲವನ್ನು ಯಾವ ಕೃತಜ್ಞನು ತಾನೇ ಮರೆತಾನು? ಉಪಕಾರ ಸ್ಮರಣೆ ಇರುವನು. ನೂನಂ ವಿಮೃಷ್ಟಮತಯಸ್ತವ ಮಾಯಯಾತೇ ಯೇ ತ್ವಾಂ ಭವಾಪ್ಯಯ ವಿಮೋಕ್ಷಣಮನ್ಯಹೇತೋ ಅರ್ಚಂತಿ ಕಲ್ಪಕತರುಂ ಕುಣಪೋಪಭೋಗ್ಯಮಿಚ್ಛಂತಿ ಯತ್ ಸ್ಪರ್ಶಜಂ ನಿರಯೇಪಿ ನೃಣಾಂ. 13 ಅಕ್ಷರಗಳಿದೆ ಒಂದೊಂದು ಪಾದದಲ್ಲಿ. 14 ಅಕ್ಷರಗಳು. ಉಕ್ತಾ ವಸಂತ ತಿಲಕಾತ ಭಜಾಜ ಗೌಗಃ ಅಂತೇಳಿ ವಸಂತ ತಿಲಕ ವೃತ್ತ ಆಗ್ತದೆ ಇದೆಲ್ಲ ಶ್ಲೋಕಗಳು. ವಸಂತ ತಿಲಕ ಅಂಥೇಳಿ 14 ಅಕ್ಷರಗಳು ಒಂದು ಪಾದ. ದೇವ, ಯಾರು ಜನನ ಮರಣಗಳಿಂದ ಬಿಡುಗಡೆಯನ್ನು ಮಾಡಿಸಬಲ್ಲ ಕಲ್ಪವೃಕ್ಷದಂತಿರುವ ನಿನ್ನನ್ನು ಮತ್ತೊಂದಕ್ಕಾಗಿ ಅರ್ಚಿಸುತ್ತಾರೋ, ಆ ಅರ್ಚನೆಯ ಫಲವಾಗಿ ಈ ಶವ ಸಮಾನವಾದ ದೇಹದ ಉಪಭೋಗ್ಯ ವಸ್ತುವನ್ನು ಇಂದ್ರಿಯ ಸಂಸ್ಪರ್ಶದಿಂದ ಸಿಕ್ಕುವ ಯಾವುದರ ಭೋಗವು ನರಕದಲ್ಲಿಯೂ ಇದ್ದೇ ಇರುವುದೋ ಅದನ್ನು ಬಯಸುತ್ತಿರುವರೋ, ಅಂಥವರ ಬುದ್ಧಿಯು ನಿಜವಾಗಿ ನಿನ್ನ ಮಾಯೆಯಿಂದ ವಂಚಿತವಾಗಿರುತ್ತದೆ ಎನ್ನಬೇಕು. ಯಾ ನಿರ್ವೃತಿಸ್ತನುಭೃತಾಂತವ ಪಾದ ಪದ್ಮ ಧ್ಯಾನಾದ್ಭವಜ್ಜನ ಕಥಾಶ್ರವಣೇನ ವಾಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥಮಾಭೂತ್ ಕಿಂತ್ವಂತಕಾಸಿ ಲುಲಿತಾತ್ ಪತತಾಂ ವಿಮಾನಾತ್. ಎಲೈನಾಥನೇ, ನಿನ್ನ ಪಾದಕಮಲಗಳ ಧ್ಯಾನದಿಂದ
ಅಥವಾ ನಿನ್ನ ಭಕ್ತ ಜನರ ಪವಿತ್ರ ಕಥೆಯನ್ನು ಕೇಳುವುದರಿಂದ ಯಾವ ಸುಖವು ಜನರಿಗೆ ಉಂಟಾಗುವುದೋ ಅದು ತನ್ನ ಮಹಿಮೆಯಲ್ಲಿ ತಾನು ನಿಂತಿರುವ ಬ್ರಹ್ಮದಲ್ಲಿಯೂ ಸಿಕ್ಕಲಾರದು. ಕಾಲನ ಕತ್ತಿಯಿಂದ ಕಡಿದು ಹೋಗಿ ಕೆಳಕ್ಕುರುಳಿದ ವಿಮಾನದಿಂದ ಕೆಳಕ್ಕೆ ಬೀಳುವ ಜನರಿಗೆ ಸಿಕ್ಕಲಾರದೆಂಬುದನ್ನು ಹೇಳತಕ್ಕದ್ದೇನಿದೆ? ಭಕ್ತಿ ಮುಹುಃ ಪ್ರವಹತಾನ್ ತ್ವಯಿ ಮೇ ಪ್ರಸಂಗೋ ಭೂಯಾದನಂತ ಮಹತಾ ಮಮಲಾಶಯಾನಾಂ ಏನಾಂಚ ಸೋದ್ಗುಣವ್ಯಸನಂ ಭವಾಬ್ಧಿಂ ನೇಷ್ಯೇ ಭವದ್ಗುಣ ಕಥಾಮೃತಪಾನಮತ್ತಃ. ಎಲೆಯ ಅನಂತನೆ, ನಿನ್ನಲ್ಲಿ ಭಕ್ತಿಯನ್ನು ಮತ್ತೆ ಮತ್ತೆ ಹರಿಯಿಸುತ್ತಿರುವ ನಿರ್ಮಲ ಹೃದಯದ ಸಂಗವು ನನಗೆ ಆಗಲಿ. ಅದರಿಂದ ನಿನ್ನ ಗುಣ ಕಥೆ ಎಂಬಿ ಅಮೃತವನ್ನು ಕುಡಿದು ಮತ್ತನಾಗಿ ಅನೇಕ ದುಃಖಗಳ ಈ ಸಂಸಾರ ಸಾಗರವನ್ನು ದಾಟಿಯೇನು? ತೇನ ಸ್ಮರಂತ್ಯತಿತರಾಂ ಪ್ರಿಯಮೀಶಮರ್ತ್ಯಂ ಯೇ ಚಾನ್ಮತ ಸುತ ಸುಹೃದ್ ಗೃಹವಿತ್ತದಾರಾಃ ಯೇ ತ್ವಬ್ಜನಾಭ ಭವದೀಯ ಪದಾರವಿಂದ ಸೌಗಂಧ್ಯಲುಬ್ಧ ಹೃದಯೇಷು ಕೃತ ಪ್ರಸಂಗಾಃ. ಎಲೈ ಕಮಲನಾಭನೇ, ಯಾರು ನಿನ್ನ ಪಾದಕಮಲದ ಪರಿಮಳದಲ್ಲಿಯೇ ಆಶೆಯುಳ್ಳ ಹೃದಯದವರ ಸಂಘವನ್ನು ಮಾಡಿಕೊಂಡಿರುವರು ಅವರು ಈ ಅತ್ಯಂತ ಪ್ರಿಯವಾದ ಮರ್ತ್ಯ ಶರೀರ, ಮರಣವಾಗುವ ಶರೀರ ಮತ್ತು ಇದಕ್ಕೆ ಸಂಬಂಧಿಸಿರುವ ಮಕ್ಕಳು, ಸ್ನೇಹಿತರು, ಮನೆ, ಧನ, ಸ್ತ್ರೀ ಮುಂತಾದವುಗಳ ಸ್ಮರಣೆಯನ್ನು ಮಾಡುವುದಿಲ್ಲ. ತಿರಿಯಜ್ಞಗದ್ವಿಜ ಸರೀಸೃಪದೇವ ದೈತ್ಯಮರ್ತ್ಯಾದಿಭಿಃ ಪರಿಚಿತಂ ಸದಸದ್ವಿಶೇಷಂ ರೂಪಂ ಸ್ಥವಿಷ್ಠಮಜತೆ ಮಹದಾದ್ಯನೇಕಂ ನಾಥಃ ಪರಂ ಪರಮವೇದ್ಮಿನ ಯತ್ರ ವಾಚಃ. ತಿರಿಯಜ್ಜಂತುಗಳು, ಮರಗಳು, ಹಕ್ಕಿಗಳು, ಹಾವು ಹಲ್ಲಿಗಳು, ದೇವತೆಗಳು, ದೈತ್ಯರು, ಮನುಷ್ಯರು ಇವರೇ ಮುಂತಾದವರಲ್ಲಿ ಕಂಡುಬರುವ ಮಹದಾದಿಗಳಿಂದ ಆಗಿರುವ ಇದೆಲ್ಲ ಮಹತ್ತತ್ವ ಅಂತೇಳಿ, ಮಹದಾದಿಗಳು ಅವುಗಳಿಂದ ಆಗಿರುವ ಇದೆಲ್ಲ ನಿನ್ನ ಸ್ಥೂಲ ರೂಪ, ಹೊರಗೆ ಕಾಣುವ ರೂಪ ಇದು ನಿನ್ನದೇ. ಇದಕ್ಕಿಂತಲೂ ಆಚೆ ಇರುವ ನಿನ್ನ ವಾದ ಅಗೋಚರವಾದ ಮಾತಿಗೆ ನಿಲುಕದ ಪರಮರೂಪವನ್ನು ಮಾತ್ರ ನಾನು ಅರಿಯೇನು, ತಿಳಿಯೇನು? ಕಲ್ಪಾಂತ ಏತದಖಿಲಂ ಜಠರೇಣ ಗೃಹನ್ ಶೇತೆ ಪುಮಾನ್ ಸ್ವದೃಗನಂತ ಸಖಸ್ತದಂಕೆ ಯನ್ನಾಭಿಸಿಂಧುರುಹ ಕಾಂಚನ ಲೋಕ ಪದ್ಮಗರ್ಭೇದ್ಯುಮಾನ್ ಭಗವತೆ ಪ್ರಣತೋಸ್ಮಿ ತಸ್ಮೈ. ಭಗವಂತನೇ, ಕಲ್ಪಾಂತದಲ್ಲಿ ಈ ಜಗತ್ತೆಲ್ಲವನ್ನು ತನ್ನ ಹೊಟ್ಟೆಯೊಳಗೆ ಅಡಗಿಸಿಕೊಂಡು ಅನಂತ ಸಖನಾಗಿ, ಅನಂತ ಅಂದರೆ ಅಲ್ಲಿ ಶೇಷ, ಅವನ ಸಖನಾಗಿ ಆತನ ಮೇಲೆ ಯಾವ ಪರಮಪುರುಷನು ನಿದ್ರಿಸುತ್ತಿರುವನು, ಯಾವ ಆತನ ನಾಭಿ ಸಮುದ್ರದಿಂದ ಪ್ರಕಟವಾದ ಕಾಂಚನ ವರ್ಣದ ಲೋಕಕಮಲದಿಂದ ಪ್ರಕಾಶಮಯನಾದ ಬ್ರಹ್ಮನು ಹುಟ್ಟುವನು, ಅಂಥ ನಿನಗೆ ನಮಸ್ಕಾರ. ತ್ವನ್ನಿತ್ಯಮುಕ್ತ ಪರಿಶುದ್ಧ ವಿಬುದ್ಧ ಆತ್ಮಕೂಟಸ್ಥ ಆದಿಪುರುಷೋ ಭಗವಾನ್ ಸ್ತ್ರ್ಯಧೀಶ ಯದ್ಬುದ್ಧ್ಯವಸ್ಥಿತಿಮಖಂಡಿತಯಾ ಸ್ವದೃಷ್ಟ್ಯಾ ದ್ರಷ್ಟಾ ಸ್ಥಿತಾವಧಿಮಖೋ ವ್ಯತಿರಿಕ್ತ ಆಸ್ಯೇ. ನೀನು ನಿತ್ಯಶುದ್ಧ ಮುಕ್ತ ಬುದ್ಧ ಮುಕ್ತನಾದ ಆತ್ಮ, ನಿತ್ಯನು, ಶುದ್ಧನು, ಬುದ್ಧನು ಅಂದರೆ ಜ್ಞಾನಿ, ಮುಕ್ತನು ಆದಂಥ ಆತ್ಮ, ನಿರ್ವಿಕಾರ ಸ್ವರೂಪನು, ಆದಿಪುರುಷನು, ಭಗವಂತನು, ಮೂರು ಲೋಕಕ್ಕೂ ಒಡೆಯನು, ಅಖಂಡವಾದ ನಿನ್ನ ಚಿನ್ಮಯ ದೃಷ್ಟಿಯಿಂದ ಬುದ್ಧಿಯ ಅವಸ್ಥೆಗಳನ್ನೆಲ್ಲ ನೋಡುತ್ತಿರುವವನು, ಜ್ಞಾನಮಯ ದೃಷ್ಟಿಯಿಂದ ಕರ್ಮಾಧ್ಯಕ್ಷನಾಗಿರುವವನು, ಎಲ್ಲ ಕರ್ಮಗಳಿಗೂ ಅಧ್ಯಕ್ಷ ಸಾಕ್ಷಿ, ಸರ್ವಕ್ಕೂ ವಿಲಕ್ಷಣನಾಗಿರುವವನು ಆಗಿರುವೆ. ಯಸ್ಮಿನ್ ನಿರುದ್ಧಗತಯೋ ಹ್ಯನಿಶಂ ಪತಂತಿ ವಿದ್ಯಾದಯೋ ವಿವಿಧ ಶಕ್ತಯ ಅನುಪೂರ್ಜಾತ್ ತದ್ಬ್ರಹ್ಮ ವಿಶ್ವಭವಮೇಕಮನಂತ ಮಾಧ್ಯಮಾನಂದ ಮಾತ್ರ ವಿಕಾರಮಹಂ ಪ್ರಪದ್ಯೇ. ಇಂಥ ನಿನ್ನಲ್ಲಿ ವಿದ್ಯೆ ಮುಂತಾದ ವಿಧ ವಿಧವಾದ ಶಕ್ತಿಗಳು ಒಂದರ ಹಿಂದೊಂದು ತಡೆಗಟ್ಟಿದ ಗತಿಯುಳ್ಳವಾಗಿ ಬಂದು ತೋರಿಕೊಡ್ತಾ ಇರ್ತವೆ. ವಿಶ್ವಕ್ಕೆಲ್ಲ ಮೂಲವಾದ ಅದ್ವಿತೀಯವು, ಅನಂತವು, ಸರ್ವಕ್ಕೂ ಆದಿಯು, ಆನಂದರೂಪವೂ ಆಗಿರುವ ಆ ನಿನ್ನ ವಿಕಾರರಹಿತ ಬ್ರಹ್ಮ ಸ್ವರೂಪವನ್ನು ಶರಣು ಹೊಕ್ಕಿರುವೆನು. ಸತ್ಯಾಶಿಷೋ ಹಿ ಭಗಂಸ್ತವ ಪಾದ ಪದ್ಮವಾಶೀಸ್ತಥಾನು ಭಜತಃ ಪುರುಷಾರ್ಥಮೂರ್ತೇ ಅಪ್ಯೇವ ಮಾರ್ಯ ಭಗವಾನ್ ಪರಿಪಾತಿ ದೀನಾನ್ ವಾಸ್ರೇವ ವತ್ಸಕಮನುಗ್ರಹಕಾತರೋಸ್ಮಾನ್. ಪುರುಷಾರ್ಥಮೂರ್ತಿಯಾದ ನಿನ್ನ ಪಾದಪದ್ಮವೇ ಹಾಗೆಂದು ತಿಳಿದು ಭಜಿಸುವವರಿಗೆ ಸಕಲ ಕಾಮನೆಗಳಿಗಿಂತಲೂ ಹೆಚ್ಚಿನ ಸತ್ಯವಾದ ಪುರುಷಾರ್ಥವಾಗಿರುವುದು. ಹೀಗಿದ್ದರೂ ಎಲೆಯ ಉದಾರ ಸ್ವಭಾವನೆ, ನೀನು ಕಾಮಗಳಿಂದ ದೀನರಾಗಿರುವ ನಮ್ಮಗಳನ್ನು ಅನುಗ್ರಹಿಸುವುದರಲ್ಲಿ ಹಸುವು ತನ್ನ ಕರುವಿನ ವಿಷಯದಲ್ಲಿರುವಂತೆ ಕಾತರನಾಗಿರುತ್ತೀಯೇ ಅಂಥೇಳಿ ಇಲ್ಲಿ ಧ್ರುವನ ಪ್ರಾರ್ಥನೆಯನ್ನು ಹೇಳಿದ್ದಾರೆ. ಧ್ರುವನು ಮಾಡಿದ ಭಗವಂತನ ಸ್ತುತಿ, ನಾಲ್ಕನೇ ಸ್ಕಂದದ ಒಂಬತ್ತನೇ ಅಧ್ಯಾಯದಿಂದ ಆಯ್ದ ಭಾಗ ಇದು. ಇನ್ನು ನಾಳೆ ದಿವಸ ಪೃಥು ರಾಜನಿಗೆ ಭಗವಂತನ ಉಪದೇಶ ಏನು, ನಾಲ್ಕನೇ ಸ್ಕಂದದ ಇಪ್ಪತ್ತನೇ ಅಧ್ಯಾಯ, ಅದನ್ನು ನಾಳೆ ದಿವಸ ನೋಡಿ ಮತ್ತು ಮುಂದುವರಿಸೋಣ. ಹರೇ ರಾಮ. ಸರ್ವೇ ಜನ ಸುಖ ಹೋಗುವಂತು.
ಲೋಕಾಸಮಸ್ತ ಸುಖಿನೋ ಭವಂತು. ಸದ್ಗುರುಚರಣ ಅರ್ಪಿತಮಸ್ತು. ನಾರಾಯಣ ಅರ್ಪಿತಮಸ್ತು. ಓಂ ತತ್ಸತ್.